ನೀಡ್ಸ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಬೆಸ್ಟ್ ಬಿಸ್ನೆಸ್ ಅಪರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಕ್ಚುಲಿ ಬೆಂಗಳೂರಿಗೆ ಬಂದಿದ್ದೀನಿ ಇವತ್ತು. ಒಂದು ಬಿಸ್ನೆಸ್ ಬೆಂಚ್ ಅಂತ ಒಂದು ಬ್ರ್ಯಾಂಡ್ ಇದೆ, ಒಂದು ಪಾಲಿಗ್ರಾನೈಟ್ ಶೀಟ್ ನ ಒಂದು ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ನಲ್ಲಿ. ಸೊ ಈ ಒಂದು ಬಿಸ್ನೆಸ್ ನಲ್ಲಿ ಒಂದು ಹೆಚ್ಚಿನ ಒಂದು ಪ್ರಾಫಿಟ್ ನಮಗೆ ಸಿಗ್ತಾ ಇದೆ. ನೀವೇನಾದರೂ ಒಂದು ಹೊಸದಾಗಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ, ಅಥವಾ ಆಲ್ರೆಡಿ ಒಂದು ಗ್ರಾನೈಟ್ ಅಥವಾ ಅದು ಟೈಲ್ಸ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಅಂಥವ್ರಿಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ತಮಿಳ್ನಾಡಿಗೆ ಹೋದಾಗ ಈ ಒಂದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೆ ನಾನು. ಸೊ ಇದು ಆಲ್ಟರ್ನೇಟಿವ್ ಆಫ್ ಟೈಲ್ಸ್ ಅಥವಾ ಒಂದು ಗ್ರಾನೈಟ್ಸ್ ಅಂತಾನೆ ಹೇಳ್ಬೋದು. ಒಂದು ಪಾಲಿಗ್ರಾನೈಟ್ ಶೀಟ್ ಬಿಸ್ನೆಸ್ ಇದು. ತುಂಬಾ ಒಂದು ಅಪ್ ಟು ನಮಗೆ 30% ವರೆಗೂ ಪ್ರಾಫಿಟ್ ಮಾರ್ಜಿನ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಸಿಗುತ್ತೆ. ಓಕೆ, ಒಂದು ಬಿಸ್ನೆಸ್ ಬೆಂಚ್ನ ಒಂದು ಪಾಲಿಗ್ರಾನೈಟ್ ಬಿಸ್ನೆಸ್ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿನ ಕೊಡೋಕೆ ನಮ್ಮ ಜೊತೆ ಬ್ರ್ಯಾಂಡ್ ಕಡೆಯಿಂದ ನಂದಿನಿ ಮೇಡಮ್ ಇದ್ದಾರೆ. ಸೊ ಮೇಡಮ್ ನಮಸ್ತೆ. ಮೇಡಮ್, ನಿಮ್ಮ ಒಂದು ಬಿಸ್ನೆಸ್ ಬೆಂಚ್ ಬ್ರ್ಯಾಂಡ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ನಮ್ಮ ಕಂಪನಿ ನೇಮ್ ಬಂದು ಬಿಸ್ನೆಸ್ ಬೆಂಚ್ ಅಂತ, ನಮ್ಮ ಬ್ರ್ಯಾಂಡ್ ನೇಮ್ ಬಂದು ಪಾಲಿಗ್ರಾನೈಟ್ ಶೀಟ್ಸ್. ಸೊ ಇದು ನಾವು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಂದ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ಡಿಸ್ಟ್ರಿಬ್ಯೂಟರ್ ನೇಮ್ ಬಂದು ಪಾಲಿಗ್ರಾನೈಟ್, ಸಾರಿ, ಜೈಮ್ ಪಾಲಿಗ್ರಾನೈಟ್ಸ್. ಓಕೆ ಮೇಡಮ್, ಎಷ್ಟು ವರ್ಷದಿಂದ ಈ ಒಂದು ಬಿಸ್ನೆಸ್ ಅನ್ನು ನೀವು ಮಾಡ್ತಾ ಇದ್ದೀರಿ? ಸೊ ಇದನ್ನ ಬಂದು ಲಾಸ್ಟ್ 3 ಇಯರ್ಸ್ ಇಂದ ಮಾಡ್ತಾ ಇದೀವಿ. ಸೊ ನಮ್ದು ಇದು ಆಲ್ ಓವರ್ ಇಂಡಿಯಾದಲ್ಲಿ 100 ಬ್ರಾಂಚಸ್ ಇದೆ. ಓಕೆ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಮೇಡಮ್, ನಿಮ್ಮ ಹತ್ರ ಏನೆಲ್ಲ ಒಂದು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ? ಸೊ ನಮ್ಮ ಪ್ರಾಡಕ್ಟ್ ಬಂದು ಇಂಟೀರಿಯರ್ ಪ್ರಾಡಕ್ಟ್ಸ್, ಅದರಲ್ಲಿ 3 ಟೈಪ್ಸ್ ಆಫ್ ಪ್ರಾಡಕ್ಟ್ ಇದೆ ಸರ್. ಫಸ್ಟ್ ಬಂದು ಪಾಲಿಗ್ರಾನೈಟ್ ಶೀಟ್ಸ್ ಅಂತ, ಮತ್ತೆ ಗ್ಲಾಸಿ ಮೈಕಾ, ದೆನ್ ಫೋಮ್ ಬ್ರೇಕ್ ಅಂತ ಇರುತ್ತೆ ಸರ್. ಪಾಲಿಗ್ರಾನೈಟ್ ಶೀಟ್ ಅಲ್ಲಿ 20 ಡಿಸೈನ್ಸ್ ಇರುತ್ತೆ ಸರ್. ಅದ್ರ ಲೆಂತ್ ಬಂದು 18x4 feet ಇರುತ್ತೆ. ಸೊ ಅದ್ರ ಥಿಕ್ನೆಸ್ ಬಂದು 3.2 mm ಇರುತ್ತೆ ಸರ್. ಗ್ಲಾಸಿ ಮೈಕಾದಲ್ಲಿ ಅದೇ ತರ 1.2 mm ಥಿಕ್ನೆಸ್ ಇರುತ್ತೆ, 18x4 feet ಇರುತ್ತೆ ಸರ್. ಮೇಡಮ್, ನೀವು ಇವಾಗ ಪಾಲಿಗ್ರಾನೈಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ, ಗ್ಲಾಸಿ ಮೈಕಾ ಬಗ್ಗೆ ಹೇಳಿದ್ರಿ, ಆಮೇಲೆ ಫೋಮ್ ಬ್ರಿಕ್ಸ್ ಬಗ್ಗೆ ಹೇಳಿದ್ರಿ. ಸೊ ಒಂದ್ಸಲ ಪ್ರೊಡಕ್ಷನ್ ತೋರಿಸಿ ಅಂದ್ರೆ ನನಗೂ ಕೂಡ ಐಡಿಯಾ ಬರುತ್ತೆ. ಸೊ ಯಾವ್ಯಾವ ಒಂದು ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಐಡಿಯಾ ಬರುತ್ತೆ, ಈವನ್ ವ್ಯೂವರ್ಸ್ ಸಹಿತ ಗೊತ್ತಾಗುತ್ತೆ. ಹೌದು ಸರ್, ಬನ್ನಿ ಸರ್, ನೋಡಬಹುದು. ಇದೇ ಸರ್ ಪಾಲಿಗ್ರಾನೈಟ್ ಶೀಟ್ಸ್ ಅಂತ. ಸೊ ನೀವು ಸೈಜ್ ಕೇಳಿದ್ರಲ್ಲ, 18x4 ಇದೇ ಸರ್ ಸೈಜ್ ಬರುತ್ತೆ. ಸೊ ಇದ್ರಲ್ಲಿ ಡಿಸೈನ್ಸ್ ಬೇಕಂದ್ರೆ ನೀವು ಇದೇ ತರಾನು ಮಾಡ್ಕೊಬಹುದು. ಗ್ರಾನೈಟ್ ಬದಲಾಗಿ ನಾವು ಪಾಲಿಗ್ರಾನೈಟ್ಸ್ ಅನ್ನ ಯೂಸ್ ಮಾಡಬಹುದು. ಓಕೆ, ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಐತೆ, ನಮಗೆ ಸಿಗುತ್ತೆ. ಸೊ ಇದು ಒಂದು ಡಿಸೈನ್ ಅಷ್ಟೇನಾ ಮೇಡಮ್? ಹೌದು ಸರ್, ಇದು ಒಂದು ಡಿಸೈನ್ ಇದೆ. ಓಕೆ, ಎಷ್ಟು ಡಿಸೈನ್ ಬರುತ್ತೆ ಇದರಲ್ಲಿ? 20 ಡಿಸೈನ್ಸ್ ಬರುತ್ತೆ ಸರ್. ಓಕೆ ಓಕೆ. ಇದು ಗ್ಲಾಸಿ ಮೈಕಾ ಸರ್. ಓಕೆ, ಸೊ ಇದರಲ್ಲಿ ಯೂಸ್ ಮಾಡಬಹುದು ಕಿಚನ್ಗೆ. ಕಿಚನ್ಗೆ ಯೂಸ್ ಮಾಡ್ತೀವಿ ಗ್ಲಾಸಿ ಮೈಕಾನ. ಸೊ ಇದರಲ್ಲಿ ಏನಾದ್ರು ಡಿಸೈನ್ಸ್ ಬರುತ್ತಾ, ಕಲರ್ಸ್ ಡಿಸೈನ್ ಬರುತ್ತೆ? ಹೌದು ಸರ್, ಇದರಲ್ಲಿ 6 ಟೈಪ್ಸ್ ಆಫ್ ಬರುತ್ತೆ. ಓಕೆ, ಸೊ ಈ ತರ ನಾವು ಕಿಚನ್ಗೆ ಇದನ್ನ ವಾರ್ಡ್ರೋಬ್ಸ್ಗೆ ಯೂಸ್ ಮಾಡ್ಕೊಳ್ಬಹುದು. ಹೌದು ಸರ್. ಓಕೆ, ನೆಕ್ಸ್ಟ್ ಇದು ಯಾವ ತರ ಮೇಡಮ್? ಇದು ಬಂದು ಇದು ಫೋಮ್ ಬ್ರಿಕ್ಸ್. ಓಕೆ, ಫೋಮ್ ಬ್ರಿಕ್ಸ್. ಓಕೆ, ಫೋಮ್ ಬ್ರಿಕ್ಸ್ ಅಲ್ಲಿ ಏನಾದ್ರು ಕಲರ್ಸ್ ಅವೈಲೇಬಲ್ ಇರುತ್ತಾ? ಸೊ ಇದರಲ್ಲಿ 20 ಡಿಸೈನ್ಸ್ ಇರುತ್ತೆ ಸರ್. ಗ್ಲೂ ಇದರಲ್ಲೇ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ವಾಲ್ಗೆ ಅಪ್ಲೈ ಮಾಡಬಹುದು ಸರ್. ಹಾಗೇನೆ. ಓಕೆ, ರಿಮೂವ್ ಮಾಡಿ ಮತ್ತೆ ಅಪ್ಲೈ ಮಾಡಬಹುದು. ಓಕೆ ಓಕೆ ಮೇಡಮ್, ಎಲ್ಲ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅನ್ಕೋತೀನಿ. ಇವಾಗ ನಾನು ಕೂಡ ತುಂಬಾ ಒಂದು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡೆ ಇಲ್ಲಿ. ಸೊ ನಾನು ನಿಮಗೆ ಮೊದಲನೇದಾಗಿ ಒಂದು ಪಾಲಿಗ್ರಾನೈಟ್ ಶೀಟ್ ಬಗ್ಗೆ ಕಂಪ್ಲೀಟ್ ಆದ ಒಂದು ಮಾಹಿತಿನ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇದ್ರೆ ಇದೊಂದು ಪಾಲಿಗ್ರಾನೈಟ್ ಶೀಟ್ ಅಂತ ಹೇಳ್ಬೋದು. ಸೊ ಇದು ಮೇಡಪ್ ಆಫ್ UPVC ಅಂತ ಹೇಳ್ಬೋದು. ಸೊ ಇದರ ಒಂದು ಮೇನ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ರೀಯೂಸ್ ಮಾಡ್ಬೋದು ಇದನ್ನ. ಸೊ ರೀಯೂಸ್ ಹೇಗೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಯಾವ್ದಾದ್ರು ಶಾಪ್ ಅನ್ನ ಬಾಡಿಗೆ ತಗೊಂಡಿರ್ತೀರಾ ಅಥವಾ ಕಮರ್ಷಿಯಲ್ ಒಂದು ಏರಿಯಾನ ಬಾಡಿಗೆ ತಗೊಂಡಾಗ, ಸೊ ನೀವು ಅದನ್ನ ಅಗ್ರಿಮೆಂಟ್ ಮುಗಿದಾದ್ಮೇಲೆ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಚೇಂಜ್ ಮಾಡಿದಾಗ ಇನ್ ಕೇಸ್ ನೀವು ಅಲ್ಲಿ ಮಾರ್ಬಲ್ಸ್ ಅಥವಾ ಟೈಲ್ಸ್ ಅನ್ನ ಹಾಕಿದ್ರಿ ಅಂತಂದ್ರೆ, ಸೊ ಅದನ್ನ ನಾವು ಕಿತ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲೇ ಬಿಟ್ಟು ಹೋಗ್ಬೋದು. ಆದ್ರೆ ಈ ಒಂದು ಪಾಲಿಗ್ರಾನೈಟ್ ಶೀಟ್ ಅನ್ನು ಹಾಕಿದೀವಿ ಅಂತಂದ್ರೆ, ಸೊ ಇದನ್ನ ನಾವು ಕಿತ್ಕೊಂಡು ನಾವು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ ಶಾಪ್ಗೆ ಅದನ್ನ ನಾವು ಇನ್ಸ್ಟಾಲ್ ಮಾಡ್ಬೋದು. ಸೊ ಇದು ಮೇನ್ ಅಡ್ವಾಂಟೇಜಸ್ ಇದರದು. ಇದನ್ನ ಬಿಟ್ಟರೆ ಇದರಲ್ಲಿ ಒಂದು ISO ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಈ ಒಂದು ಶೀಟ್ಗೆ ಇರುವಂಥದ್ದು. ಇದನ್ನ ಬಿಟ್ಟರೆ ಫೈರ್ ಪ್ರೂಫ್ ಕೂಡ ಇದರಲ್ಲಿ ಇದೆ. ಆಮೇಲೆ ಈಸಿ ಟು ಇನ್ಸ್ಟಾಲ್ ಅಂತ ಹೇಳ್ಬೋದು, ಈಸಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಆಮೇಲೆ ಜೀರೋ ಮೇಂಟೆನೆನ್ಸ್ ಕೂಡ ಇದರಲ್ಲಿ ಇರುತ್ತೆ. ಇದನ್ನ ಬಿಟ್ಟರೆ ಮೇನ್ ಅಡ್ವಾಂಟೇಜಸ್ ಅಂತಂದ್ರೆ ಇದರಲ್ಲಿ ಒಂದು ವೆದರ್ ಯು ಮತ್ತು ಟರ್ಮೇಟ್ ರೆಸಿಸ್ಟೆಂಟ್ ಕೂಡ ಇರುವಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಒಂದು ಬುಕ್ಲೆಟ್ ಅಲ್ಲಿ ಇದೆ. ಸೊ ಇದನ್ನ ಹಿಡ್ಕೊಂಡಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ. ಸೊ ಇದಾದ ನಂತರ ಒಂದು ಈಸಿ ಟು ಕ್ಲೀನ್ ಅಂತ ಹೇಳ್ತಾರೆ, ತುಂಬಾ ಈಸಿಯಾಗಿ ಕ್ಲೀನ್ ಮಾಡಬಹುದು ಇದನ್ನ. ಇದನ್ನ ಬಿಟ್ಟರೆ ನೆಕ್ಸ್ಟ್ ಒಂದು ಇಸ್ ಲುಕ್ ಲೈಕ್ ಗ್ರಾನೈಟ್ ಮತ್ತು ಮಾರ್ಬಲ್ ಅಂತ ಹೇಳ್ಬೋದು. ಸೊ ನಮಗೆ ನೋಡೋಕೆ ತೇಟ್ ಇದು ಮಾರ್ಬಲ್ಸ್ ಮತ್ತು ಗ್ರಾನೈಟ್ ತರನೇ ಕಾಣುತ್ತೆ. ಸೊ ನೋಡ್ತಾ ಇದ್ರ ಸೇಮ್ ಅದೇ ಲುಕ್ ಅಲ್ಲಿ ನಮ್ಗೆ ಕಾಣುತ್ತೆ. ಆಮೇಲೆ ತುಂಬಾ ಸ್ಟ್ರಾಂಗ್ ಇದೆ ಇದು, ಅಷ್ಟು ಸುಲಭವಾಗಿ ಇದು ಒಡೆದೋಗಲ್ಲ. ಸೊ ನೀವು ಮಾರ್ಬಲ್ಸ್ ಅಥವಾ ಗ್ರಾನೈಟ್ಸ್ ಅನ್ನ ಕೆಳಗೆ ಒಂದ್ಸಲ ಬಿಟ್ಟು ನೋಡಿದ್ರೆ ಅಂತಂದ್ರೆ ಒಡೆದೋಗ್ಬಿಡುತ್ತೆ, ಬಟ್ ಇದು ಅಷ್ಟು ಸುಲಭವಾಗಿ ಇದು ಒಡೆಯಲ್ಲ ಅಂತ ಹೇಳ್ಬೋದು. ಆಮೇಲೆ ಫೈರ್ ಪ್ರೂಫ್ ಕೂಡ ಇರುವಂಥದ್ದು. ಸೊ ನಿಮ್ಗೆ ಒಂದಿಷ್ಟು ಕ್ಲಿಪ್ಸ್ ನಾನು ತೋರಿಸ್ತಾ ಇದ್ದೀನಿ, ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ.
ಸೊ ಇಷ್ಟು ಒಂದು ಅಡ್ವಾಂಟೇಜ್ ಈ ಒಂದು ಮಟೀರಿಯಲ್ ನಮಗೆ ಇರುವಂತದ್ದು. ಓಕೆನೆ, ನೆಕ್ಸ್ಟ್ ಒಂದು ಗ್ಲಾಸಿ ಮೈಕಾ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ಇದು ಆಲ್ಟರ್ನೇಟಿವ್ ಆಫ್ ಮೈಕಾ ಅಂತ ಹೇಳ್ಬೋದು. ಸೊ ನಿಮಗೆ ಮೈಕಾದಲ್ಲಿ ಒಂದು ವಾಟರ್ ಪ್ರೂಫ್ ಮತ್ತೆ ಫೈರ್ ಪ್ರೂಫ್ ಸಿಗಲ್ಲ ಅಂತ ಹೇಳ್ಬೋದು, ಬಟ್ ಇದು ವಾಟರ್ ಪ್ರೂಫ್ ಮತ್ತು ಫೈರ್ ಪ್ರೂಫ್ ಅಂತ ಹೇಳ್ಬೋದು. ಆಮೇಲೆ ಬೇರೆ ಬೇರೆ ಒಂದು ಕಲರ್ಸ್ ನಲ್ಲಿ ಇದು ಅವೈಲೇಬಲ್ ಇದೆ, ಪೇಂಟ್ ಮಾಡತಕ್ಕಂತ ಅವಶ್ಯಕತೆನೇ ಇಲ್ಲ. ಸೊ ಇದನ್ನ ನಿಮ್ಮ ಒಂದು ಕಿಚನ್ ವಾರ್ಡ್ರೋಬ್ಸ್ ನಲ್ಲಿ ಆಮೇಲೆ ಬೆಡ್ರೂಮ್ ವಾರ್ಡ್ರೋಬ್ಸ್ಗಾಗಿ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ಮೈಕಾಗೆ ಕಂಪೇರ್ ಮಾಡಿದ್ರೆ ಒಂದು ಗ್ಲಾಸಿ ಮೈಕಾ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಸೊ ಇದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಮಾತ್ರ ಇನ್ನೊಂದು ಫೋಮ್ ಬ್ರಿಕ್ಸ್ ಮಟೀರಿಯಲ್ ಇವ್ರ ಹತ್ರ ಇದೆ. ಫೋಮ್ ಬ್ರಿಕ್ ಮಟೀರಿಯಲ್ ಏನಂತಂದ್ರೆ, ಮೇನ್ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಇದಕ್ಕೆ ಯಾವುದೇ ಒಂದು ಲೇಬರ್ ಬೇಡ, ನಾವೇ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ, ಹಿಂದ್ಗಡೆ ಸ್ಟಿಕರ್ ಇರುತ್ತೆ, ಜಸ್ಟ್ ಒಂದು ಸ್ಟಿಕರ್ಸ್ ಈ ರೀತಿ ಕಿತ್ಬಿಟ್ಟು ನಮ್ಗೆ ಯಾವ ಒಂದು ಪ್ಲೇಸ್ ಅಲ್ಲಿ ಬೇಕೋ ಇಂಟೀರಿಯರ್ ಅಲ್ಲಿ ನಾವು ಇದನ್ನ ಅಂಟಿಸ್ಕೋಬಹುದು. ಸೊ ಇದು ಕೂಡ ಒಂದು ಬೆಸ್ಟ್ ಮಟೀರಿಯಲ್ ಅಂತ ಹೇಳ್ಬೋದು. ಸೊ ಇದು ಮೂರು ಪ್ರಾಡಕ್ಟ್ಸ್ ಇವರಲ್ಲಿ ಅವೈಲೇಬಲ್ ಇದೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದ್ರೆ, ನಾನು ಆಕ್ಚುಲಿ ಬೆಂಗಳೂರಿಗೆ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತು ನಿಮಗೆ ಇದ್ರ ಬಗ್ಗೆ ತಿಳಿಸೋಕೆ ಅಂತಾನೆ ಬಂದಿರೋದು. ಸೊ ಮಾರ್ಬಲ್ಸ್ ಮತ್ತು ಒಂದು ಟೈಲ್ಸ್ಗೆ ನಾವು ಕಂಪೇರ್ ಮಾಡಿದಾಗ ಈ ಒಂದು ಪ್ರಾಡಕ್ಟ್ಸ್ ತುಂಬಾ ಒಂದು ಉತ್ತಮ ಅಂತ ನನಗೆ ಅನಿಸ್ತು. ಆಮೇಲೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಇನ್ ಕೇಸ್ ನೀವು ಹೊಸದಾಗಿ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ, ನೀವು ಇದರ ಒಂದು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಆಲ್ರೆಡಿ ನೀವು ಒಂದು ಟೈಲ್ಸ್ ಮಾರ್ಬಲ್ಸ್ ಬಿಸಿನೆಸ್ ಅನ್ನ ಮಾಡ್ತಾ ಇದ್ರೆ ಅಂತಂದ್ರೆ, ನಿಮ್ಮ ಕಸ್ಟಮರ್ಸ್ಗೆ ಇದನ್ನ ನೀವು ಇಂಟ್ರೊಡ್ಯೂಸ್ ಮಾಡಿ ತುಂಬಾ ಖುಷಿ ಪಡ್ತಾರೆ, ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಆಮೇಲೆ ಇದರಲ್ಲಿ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಪ್ರಾಫಿಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಎಲ್ಲ ಒಂದು ಪ್ರಾಡಕ್ಟ್ಸ್ ಅನ್ನ ತೈವಾನ್ ಇಂದ ಇಂಪೋರ್ಟ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾ ಇರುವಂತದ್ದು. ಸೊ ಇಂಡಿಯಾದಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಲ್ಲ ಅಂತ ಹೇಳ್ಬೋದು. ಒಂದು 5-7 ಜನ ಮಾತ್ರ ಈ ಒಂದು ಬಿಸಿನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನ ನಿಮ್ಮ ಒಂದು ಕಸ್ಟಮರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ಅಂತಂದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಸೊ ಒಂದು ಪಾಲಿಗ್ರಾನೈಟ್, ಗ್ಲಾಸಿ ಮೈಕಾ, ಆಮೇಲೆ ಒಂದು ಫೋಮ್ ಬ್ರಿಕ್ಸ್ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಯಾಕಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇದೆ, ಫೈರ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ ಅಂತ ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ಬಿಡೋಣ. ಸೊ ಎಷ್ಟು ಒಂದು ವಾಟರ್ ಪ್ರೂಫ್ ವರ್ಕ್ ಆಗುತ್ತೆ, ಆಮೇಲೆ ಫೈರ್ ಪ್ರೂಫ್ ಆಗಿ ವರ್ಕ್ ಆಗುತ್ತೆ, ಆಮೇಲೆ ಫ್ಲೆಕ್ಸಿಬಿಲಿಟಿ ಏನಿದೆ ಅಂತ ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ಬಿಡೋಣ. ಓಕೆನಾ, ನೆಕ್ಸ್ಟ್ ಈ ಒಂದು ಪಾಲಿಗ್ರಾನೈಟ್ ಬಿಸ್ನೆಸ್ ಒಂದು ಡೀಲರ್ಶಿಪ್ ನ ಯಾವ ರೀತಿ ತಗೋಬೇಕು ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಜೊತೆ ಒಂದು ಬೆಂಗಳೂರಿನ ಒಂದು ಬಾಣಸವಾಡಲ್ಲಿ ಇರತಕ್ಕಂಥ JM ಪಾಲಿಗ್ರಾನೈಟ್ಸ್ ನ ಒಂದು MD ಅವರು ಇದ್ದಾರೆ. ಸೊ ಅವರು ಈ ಒಂದು ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನಮಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಕರ್ನಾಟಕದಲ್ಲಿ ಒಂದು ಬಿಸ್ನೆಸ್ ಬೆಂಚ್ ಪ್ರೊಡಕ್ಟ್ಸ್ ನ ಒಂದು ಡಿಸ್ಟ್ರಿಬ್ಯೂಟರ್ ಅಂತ ಗೊತ್ತಾಯಿತು. ಸೊ ನೀವು ಕರ್ನಾಟಕದ ಜನತೆಗೆ ಯಾವ ರೀತಿ ಒಂದು ಬಿಸ್ನೆಸ್ ಅಪರ್ಚುನಿಟಿ ಇಲ್ಲಿ ಕೊಡ್ತಾ ಇದ್ದೀರಾ? ನೌ ವಿ ಹ್ಯಾವ್ ಗಿವನ್ ಬೆಸ್ಟ್ ಬಿಸ್ನೆಸ್ ಅಪರ್ಚುನಿಟಿ ಇನ್ ಕರ್ನಾಟಕ. ಓಕೆ. Low investment business, 4-5 lakh is enough. Mm-hmm. This is not deposit. We are providing materials for this whole investment. Okay. And then this is innovative products and very low people doing in India. Okay. This business 30% profitable. So we are looking one district, one dealer. ಕರ್ನಾಟಕದಲ್ಲಿ ಇದೊಂದು ಇನ್ನೋವೇಟಿವ್ ಆದ ಒಂದು ಬಿಸ್ನೆಸ್ ಐಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಪಾಲಿಗ್ರಾನೈಟ್ ಶೀಟ್ ಬಿಸ್ನೆಸ್ ಅಂತ ಹೇಳ್ಬೋದು. 4-5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡಬೇಕಾಗುತ್ತೆ. ಬಟ್ 4-5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಒಂದು ಡೆಪಾಸಿಟ್ ಅಮೌಂಟ್ ಇಲ್ಲಿ ಇರಲ್ಲ. ಸೊ ನಾವೇನು ಅಮೌಂಟ್ ಅನ್ನ ಪೇ ಮಾಡ್ತೇವಲ್ಲ ಅದಕ್ಕೆ ತಕ್ಕಂಥ ಒಂದು ಪ್ರೊಡಕ್ಟ್ಸ್ ಅನ್ನ ಇವರು ನಮಗೆ ಕೊಡ್ತಾರೆ ಬಿಸ್ನೆಸ್ ಬೆಂಚ್ ಕಡೆಯಿಂದ. ಸೊ ಆಮೇಲೆ ಇವರು ಡಿಸ್ಟ್ರಿಕ್ಟಿಗೆ ಒಬ್ಬ ಒಂದು ಡೀಲರ್ಸ್ ಅನ್ನ ಇವರು ಹುಡುಕ್ತಾ ಇದ್ದಾರೆ. ಸೊ ಅಂದ್ರೆ ಕರ್ನಾಟಕದ ಎಲ್ಲ ಒಂದು ಜಿಲ್ಲೆಗಳಿಗೆ ಒಬ್ಬೊಬ್ಬ ಡೀಲರ್ಸ್ಗೆ ಒಂದು ಅಪರ್ಚುನಿಟಿ ಇಲ್ಲಿ ಸಿಗ್ತಾ ಇದೆ. ಸೊ ನಿಮ್ಗೇನಾದ್ರೂ ಇದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸ್ಕ್ರೀನಲ್ಲಿ ನಂಬರ್ ಕಾಣ್ತಾ ಇದೆ. ಸೊ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಸಂಪೂರ್ಣವಾದ ಒಂದು ಎಲ್ಲ ಒಂದು ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ 4-5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದೆಲ್ಲ ಪ್ರೊಡಕ್ಟ್ಸ್ ಕೊಡ್ತೀವಿ ಅವ್ರಿಗೆ ಅಂತ. ಸೊ ಇಷ್ಟು ಒಂದು ಹಣವನ್ನು ಇನ್ವೆಸ್ಟ್ ಮಾಡಿದ ನಂತರ ಒಂದು ಡೀಲರ್ಸ್ಗೆ ಬೇರೆನೆಲ್ಲ ಸಪೋರ್ಟ್ ನೀವು ಕೊಡ್ತೀರಾ ಅವ್ರಿಗೆ? ವಿ ವಿಲ್ ಪ್ರೊವೈಡ್ ಲೇಬರ್ ಸಪೋರ್ಟ್ ಅಟ್ ಇನಿಷಿಯಲ್ ಸ್ಟೇಜ್ ಆಫ್ ಬಿಸ್ನೆಸ್. ಓಕೆ. ಅಂಡ್ ವಿ ವಿಲ್ ಗಿವ್ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್. ಓಕೆ, ಒಂದು 4-5 ಲಕ್ಷ ರೂಪಾಯಿ ಒಂದು ಹಣವನ್ನು ಇನ್ವೆಸ್ಟ್ ಮಾಡಿದ ನಂತರ ಪ್ರೊಡಕ್ಟ್ಸ್ ನಮಗೆ ಇವ್ರು ಕೊಡ್ತಾರೆ. ಇದಾದ ನಂತರ ಏನಾದರೂ ಒಂದು ಸಪೋರ್ಟ್ ಬೇಕಲ್ವಾ? ಯಾಕಂದರೆ ಹೊಸದಾಗಿ ನಮ್ಮ ಒಂದು ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಸೊ ಲೇಬರ್ ಸಪೋರ್ಟ್ ನಮಗೆ ಬೇಕಾಗುತ್ತೆ. ಆಮೇಲೆ ಯಾವ ರೀತಿ ಅದು ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋ ಒಂದು ಗೈಡ್ ನಮಗೆ ಬೇಕಾಗುತ್ತೆ, ಟ್ರೈನಿಂಗ್ ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಲೇಬರ್ ಸಪೋರ್ಟ್ ಮಾಡ್ತಾರೆ. ಸೊ ಯಾಕಂದರೆ ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಆಮೇಲೆ ಯಾವ ರೀತಿ ಒಂದು ಗೈಡೆನ್ಸ್ ನಮಗೆ ಬೇಕಾಗುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಲೇಬರ್ ಸಪೋರ್ಟ್ ನಮಗೆ ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಲೋಕಲ್ ಚಾನೆಲ್ಸ್ಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಒಂದು ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಬಿಸ್ನೆಸ್ ಬೆಂಚ್ ಒಂದು ಬ್ರ್ಯಾಂಡ್ಗೆ ಯಾರಾದರೂ ಒಂದು ನಮ್ಮ ಏರಿಯಾದಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅಂತಂದರೆ, ಸೊ ಅವರು ಒಂದು ಡೀಲರ್ಶಿಪ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಅವರು ಕೊಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಒಂದು ಹಣವನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ನಾವು ಡೀಲರ್ಶಿಪ್ ತಗೋತಾ ಇದ್ದೀವಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಒಂದು ಭಯ ನಮಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಕಂಪ್ನಿಯ ಒಂದು ಫ್ಯೂಚರ್ ಮತ್ತು ವಿಷನ್ ಏನಾಗಿರುತ್ತೆ?
We are planning to launch all interior product under our company. Okay. Without reinvestment. Mm-hmm. If any interior material domination in market, definitely we should launch. Okay. We built strong business network in Karnataka. Okay, ಇವರು ಒಂದು ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗ್ ಒಂದು ಬಿಸ್ನೆಸ್ ನೆಟ್ವರ್ಕ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾವುದೇ ರೀತಿ ಒಂದು ರೀಇನ್ವೆಸ್ಟ್ಮೆಂಟ್ ಇರಲ್ಲ. ಸೊ ರೀಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದ್ಸರಿ ನಾವು 4-5 ಲಕ್ಷ ರೂಪಾಯಿ ಹಣವನ್ನು ಇಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು ಅಂತಂದ್ರೆ ಕಂಪನಿ ಕಡೆಯಿಂದ ಸೊ ಅದಕ್ಕೆ ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಇರಲ್ಲ. ಸೊ ಆ ಒಂದು ಪ್ರಾಡಕ್ಟ್ ಕಾಸ್ಟ್ ಇರುತ್ತಲ್ಲ ಸೊ ಅದನ್ನ ಕೊಟ್ಬಿಟ್ಟು ಪರ್ಚೇಸ್ ಮಾಡೋದು ಮಾತ್ರ ಇರುತ್ತೆ ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ. ಸೊ ಇನ್ನ ಹೊರತುಪಡಿಸಿದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಯ್ತು ಅಂತಂದ್ರೆ ಸೊ ಅದೇ ಒಂದು ಸೇಮ್ ಒಂದು ಮಟೀರಿಯಲ್ ಇವರು ಕೂಡ ಲಾಂಚ್ ಮಾಡ್ತಾರೆ. ಸೊ ಆ ಒಂದು ಮಟೀರಿಯಲ್ ಕೂಡ ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಈ ರೀತಿಯಾಗಿ ಒಂದು ಬಿಸ್ನೆಸ್ ಇದು ವರ್ಕ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ಒಂದು ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಿಮ್ದು ಆಲ್ರೆಡಿ ಗ್ರಾನೈಟ್ ಮಾರ್ಬಲ್ ಶಾಪ್ ಇತ್ತು ಅಂತಂದ್ರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ಹೊಸದಾಗಿ ಏನಾದ್ರೂ ಒಂದು ಇನೋವೇಟಿವ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಕೂಡ ಒಂದು ಬೆಸ್ಟ್ ಅಪರ್ಚುನಿಟಿ ಇದು. ಬಟ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಅದಕ್ಕೆ ತಕ್ಕಂತ ಒಂದು ಪ್ರಾಫಿಟ್ ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಒಂದು 5-7 ಜನ ಮಾತ್ರ ಮಾಡ್ತಾ ಇರೋದು. ಯಾಕಂದ್ರೆ ಇದು ಇಂಪೋರ್ಟೆಡ್ ಬಿಸ್ನೆಸ್, ಇದು ತೈವಾನ್ ಇಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡಿಸ್ಪ್ಲೇದಲ್ಲಿ ನಂಬರ್ ಕಾಣ್ತಾ ಇದೆ, ಅದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕನ್ನಡದಲ್ಲಿ ಕಂಪ್ಲೀಟ್ ಆದ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಓಕೆ, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆಮೇಲೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.